ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಉಚಿತವಾಗಿ 2000 ರೂಪಾಯಿ ಸಿಗುವಂತ ಯೋಜನೆ ಇವತ್ತು ಆಗಸ್ಟ್ 30ನೇ ತಾರೀಕು ಈಗಾಗಲೇ ಚಾಲನೆಗೆ ಬಂದಾಯ್ತು ಹಾಗೆ ಎಷ್ಟೋ ಜನಗಳಿಗೆ ಈಗ ಉಚಿತ 2000 ರೂಪಾಯಿ ಹಣ ಕೂಡ ಅವರವರ ಬ್ಯಾಂಕ್ ಖಾತೆಗೆ ಜಮಾ ಕೂಡ ಆಗಿದೆ ಓಕೆನಾ ಆದ್ರೆ ಇಲ್ಲಿ ನನಗೆ ತುಂಬಾ ಜನ ಏನು ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಸಿಕ್ಕಿಲ್ಲ ಬೆಳಗ್ಗೆಯಿಂದ ಟಿವಿ ಮುಂದೆನೇ ಕೂತಿದೀವಿ ಹಾಗೆ ಮೊಬೈಲ್ ಕೂಡ ಚೆಕ್ ಮಾಡ್ತಾ ಇದೀವಿ ಮೆಸೇಜ್ ಬಂತ 2000 ರೂಪಾಯಿ ಅಂತ ಹೇಳಿಬಿಟ್ಟು ಆದ್ರೂ ಕೂಡ ನಮಗೆ ಇಲ್ಲಿ ಸಿಕ್ಕಿಲ್ಲ ಹಾಗಾದ್ರೆ ಯಾಕೆ ನಮಗೆ ಬಂದಿಲ್ಲ ಇವತ್ತಿನ ಡೇಟ್ ಅಲ್ಲಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ನ ಮಾಡ್ತಾ ಇದ್ದೀರಾ ಸೋ ಹಾಗಾಗಿ ತಕ್ಷಣ ವಿಡಿಯೋ ಮಾಡಿ ತಿಳಿಸಿಬಿಡೋಣ ಇಲ್ಲ ಅಂದ್ರೆ ಜನಗಳು ಭಯ ಪಡ್ತಾರೆ ಅಂತ ಹೇಳಿಬಿಟ್ಟು ಸೋ ಮತ್ತೆ ಇವತ್ತು ಈ ಸಂಜೆನಲ್ಲೇ ವಿಡಿಯೋನ ಶೂಟ್ ಮಾಡ್ತಾ ಇದೀನಿ ಸೋ ಬನ್ನಿ ಹಾಗಾದ್ರೆ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಯಾರ್ಯಾರಿಗೆಲ್ಲ ಇನ್ನು ಅಕೌಂಟ್ ಗೆ ದುಡ್ಡು ಬಂದಿಲ್ಲ ಸೋ ನಿಮಗೆ ಯಾವಾಗ ಬರುತ್ತೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೋ ಇದೆಲ್ಲ ಗೊತ್ತಾಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರೆಗೂ ದಯವಿಟ್ಟು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫರ್ಮೇಷನ್ ಸಿಗುವಂತದ್ದು ಸೋ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಅನಿತಾ ಶಮನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಇವತ್ತು ಆಗಸ್ಟ್ 30ನೇ ತಾರೀಕು ರಕ್ಷಾಬಂಧನ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ 2000 ರೂಪಾಯಿ ಸಿಗುವಂತ ಯೋಜನೆ ಲಾಂಚಿಂಗ್ ಕಾರ್ಯಕ್ರಮ ಕೂಡ ಆಗಾಯಿತು ಈಗ ಆಲ್ರೆಡಿ ತುಂಬಾ ಜನಗಳಿಗೆ ತುಂಬಾ ಜನ ಅಂತ ಹೇಳಿದ್ರೆ ಏನು 1 ಕೋಟಿ 28 ಲಕ್ಷ ಜನಗಳಿಗೂ ಏನು ಇಲ್ಲಿ ಹಣ ಬಂದಿಲ್ಲ ಓಕೆನಾ ನೀವು ಯಾರು ಭಯಪಡಬೇಡಿ ಯಾಕಂದ್ರೆ ಇಲ್ಲಿ ಒಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳು ಇದ್ದಿದ್ದಂತದ್ದು 1 ಕೋಟಿ 28 ಲಕ್ಷ ಜನಗಳು ಓಕೆನಾ ಆದ್ರೆ ಸಕ್ಸೆಸ್ಫುಲ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಆಗಿದ್ದಿದ್ದು ನಮ್ಮ ಸರ್ಕಾರಕ್ಕೆ ಅಂದ್ರೆ ಗವರ್ನಮೆಂಟ್ ಗೆ 1 ಕೋಟಿ 11 ಲಕ್ಷ ಜನಗಳದು ಓಕೆನಾ ಸೋ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಂತ ಹೇಳಿತ್ತು ಅಂತ ಹೇಳಿದ್ರೆ ಈ 1 ಕೋಟಿ 28 ಲಕ್ಷ ಜನದಲ್ಲಿ 1 ಕೋಟಿ 11 ಲಕ್ಷ ಜನಗಳದು ಈಗಾಗಲೇ ಅರ್ಜಿ ಸಲ್ಲಿಕೆ ಸಕ್ಸೆಸ್ಫುಲ್ ಆಗಿ ತಲುಪಿದೆ ಆ 1 ಕೋಟಿ 11 ಲಕ್ಷಕ್ಕೂ ಕೂಡ ಏಕಕಾಲಕ್ಕೆ ಅಂದ್ರೆ ಇದೇ ಆಗಸ್ಟ್ 30ನೇ ತಾರೀಕು ಅಂದ್ರೆ ಇವತ್ತೇನೆ ಅಲ್ವಾ ಸೋ ಇವತ್ತು ಬುಧವಾರ ಆಗಸ್ಟ್ 30ನೇ ತಾರೀಕು ಎಲ್ಲರ ಒಂದು ಖಾತೆಗೆ ನಾವು 2000 ರೂಪಾಯಿ ಹಣನ ಜಮೆ ಮಾಡ್ತೀವಿ ಅಂತ ಹೇಳಿತ್ತು ಈಗಾಗಲೇ ಎಷ್ಟು ಜನಗಳು ಅಂತ ಕೇಳೋದಾದ್ರೆ ಒಂದು 10% ಜನಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿದೆ ಅವರವರ ಅಕೌಂಟ್ ಗೆ ಓಕೆನಾ ಸೋ ಜಸ್ಟ್ 10% ಜನಗಳು ಅಂತ ಹೇಳಿದ್ರೆ ನೀವೇ ಇಲ್ಲಿ ಲೆಕ್ಕ ಹಾಕಬಹುದು 1 ಕೋಟಿ 11 ಲಕ್ಷ ಜನದಲ್ಲಿ ಜಸ್ಟ್ 10% ಜನಗಳಿಗೆ ಇಲ್ಲಿ ಹಣ ಜಮೆ ಆಗಿದೆ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಏನು ಒಂದು 2 ಲಕ್ಷ 3 ಲಕ್ಷ ಜನಗಳಿಗೆ ಅಷ್ಟೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿರುವಂತದ್ದು ಇನ್ನು ಉಳಿದಂತ 1 ಕೋಟಿ 8 ಲಕ್ಷ ಜನಗಳಿಗೆ ಇನ್ನು ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಓಕೆನಾ ಹಾಗಾದ್ರೆ ಯಾಕೆ ಬಂದಿಲ್ಲ ಅನಿತಾ ಅಂತ ಕೇಳೋದಾದ್ರೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಇವಾಗ ಸರ್ವರ್ ಸಮಸ್ಯೆ ಇದೆ ಇವಾಗ ತಾನೇ ಲಾಂಚಿಂಗ್ ಕಾರ್ಯಕ್ರಮ ಮುಗಿದಿದೆ ಅಲ್ವಾ ಹಾಗಾಗಿ ಸಂಜೆ 8 ಗಂಟೆವರೆಗೂ ಕೂಡ ಎಲ್ಲಾ ಮಹಿಳೆಯರು ವೇಟ್ ಮಾಡಬೇಕಾಗುತ್ತೆ ಸೋ ನಿಧಾನವಾಗಿ ಎಲ್ಲರ ಖಾತೆಗೂ ಕೂಡ ಬರುತ್ತೆ ಯಾಕೆಂದ್ರೆ 5 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ಇನ್ನು ದುಡ್ಡು ಬರಲಿಕ್ಕೆ ಈಗ ಸಂಜೆ 5 ಗಂಟೆಯಿಂದ ಒಬ್ಬೊಬ್ಬರು ಅಕೌಂಟ್ ಗೆ ಇಲ್ಲಿ ರೀಚ್ ಆಗ್ತಾ ಇದೆ ಯಾಕೆಂದ್ರೆ ಈ ರೀತಿ ಒಂದೇ ಸತಿ ದುಡ್ಡನ್ನ ಹಾಕ್ತಾಗ ಸೋ ಟೆಕ್ನಿಕಲ್ ಇಶ್ಯೂ ಆಗಿಬಿಡುತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಸರ್ವರ್ ಸಮಸ್ಯೆ ಬರುತ್ತೆ ಹಾಗಾಗಿ ಜಾಮ್ ಆಗಿರುತ್ತೆ ಹಾಗಾಗಿ ಎಲ್ಲರ ಖಾತೆಗೂ ಒಂದೇ ಟೈಮ್ ನಲ್ಲಿ ಇಲ್ಲಿ ದುಡ್ಡು ಹೋಗೋದಿಲ್ಲ ಸೋ ಹಾಗಾಗಿ ಸಂಜೆ 7 ಗಂಟೆ 8 ಗಂಟೆ ಮೇಲೂ ಕೂಡ ನಿಮ್ಮ ಒಂದು ಖಾತೆಗೆ ಹಣ ಬರೋ ಚಾನ್ಸಸ್ ಇರುತ್ತೆ ಓಕೆನಾ ಹಣ ಬಂತು ಅಂತ ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ ನಿಮಗೆ ಬ್ಯಾಂಕ್ ಅಕೌಂಟ್ ಇಂದ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಕಡೆಯಿಂದ ನಿಮ್ಮ ಮೊಬೈಲ್ ಗೆ ಮೆಸೇಜ್ ಕೂಡ ಬರುತ್ತೆ ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ 2000 ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ನಿಮಗೆ ಮೆಸೇಜ್ ಬರುತ್ತೆ ಹಾಗಾಗಿ 8 ಗಂಟೆ ಆಗಿರಬಹುದು ಸಂಜೆ 9 ಗಂಟೆ ಆಗಿರಬಹುದು ಏನು ನಿಮ್ಮ ಮೊಬೈಲ್ ಒಂದೊಂದು ಸಲ ನೋಡಿ ಚೆಕ್ ಮಾಡ್ಕೊಂತಾ ಇರಿ ಖಂಡಿತ ಬರುತ್ತೆ ಅಂತ ಹೇಳಿದ್ದಾರೆ ಅಂಡ್ ಇವತ್ತೇನಾದ್ರೂ ನಿಮಗೆ ಬರಲಿಲ್ಲ ಈ ಉಚಿತ 2000 ರೂಪಾಯಿ ಹಣ ಅಂತ ಹೇಳಿದ್ರೆ ಯಾವ ಒಂದು ಮಹಿಳೆಯರು ಕೂಡ ಇಲ್ಲಿ ಭಯ ಪಡಬೇಕಾಗಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಹೇಳಿದ್ದು ಇವತ್ತೇ ಎಲ್ಲರಿಗೂ ಕೊಡ್ತೀವಿ ಅಂತ ಅಂದ್ಮೇಲೆ ಎಲ್ಲಾ ಜನಗಳು ಕೂಡ ನೀವುಗಳು ಕಾಯ್ಕೊಂಡು ಕೂತಿರೋದು ಏನು ಸಹಜಾನೆ ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಇವತ್ತು 2000 ರೂಪಾಯಿ ಬಂದ್ಬಿಡುತ್ತೆ ಅಂದ್ಬಿಟ್ಟು ಸೊ ಬಂದಿಲ್ಲ ಅಂದ್ಬಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಭಯನೂ ಪಡಬೇಡಿ ಸೊ ನಿಮಗೆ ಬಂದಿಲ್ಲ ಅಂದ್ರೆ ಅದು ಸರ್ವರ್ ಸಮಸ್ಯೆ ಮಾತ್ರ ಆಗಿರುತ್ತೆ ನಾವು ಮಾತ್ರ ಎಲ್ಲರ ಅಕೌಂಟ್ಗೂ ಕೂಡ ಇಲ್ಲಿ ದುಡ್ಡನ್ನ ಹಾಕಿದೀವಿ ನಿಮಗೆ ನಾಳೆ ತಪ್ಪಿದ್ರೆ ನಾಡಿದ್ದು ಓಕೆನಾ ಅಂದ್ರೆ 31ನೇ ತಾರೀಕಾದ್ರೂ ಆಗಿರಬಹುದು ಅಥವಾ 1ನೇ ತಾರೀಕಾದ್ರೂ ಆಗಿರಬಹುದು ಖಂಡಿತವಾಗ್ಲೂ ನಿಮಗೂ ಕೂಡ ಉಚಿತ 2000 ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ ಸೊ ಇವತ್ತೇ ಯಾರ್ಯಾರಿಗೆಲ್ಲ ಹಣ ಬಂದಿದೆ ಅವ್ರದ್ದು ಸ್ವಲ್ಪ ಲಕ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೇಗನೆ ಬಂದ್ಬಿಡ್ತು ಫಸ್ಟೇ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಸೊ ಬಂದಿಲ್ಲ ಅಂದವರು ಯಾರು ಕೂಡ ಭಯಪಟ್ಟು ಮತ್ತೆ ಮತ್ತೆ ಕಮೆಂಟ್ ಏನ್ ಮಾಡಕ್ ಹೋಗ್ಬೇಡಿ ನಿಮಗೂ ಕೂಡ ಬರುತ್ತೆ
ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಇವತ್ತಿನ ಫಂಕ್ಷನ್ ಆಗಿದೆ ಅಂದಮೇಲೆ ಇವತ್ತಾದ್ರೂ ಬರ್ಬೋದು, ಇಲ್ಲ ನಿಮ್ಗೆ ನೈಟ್ ಆದ್ರೂ ಬರ್ಬೋದು, ಮಿಡ್ ನೈಟ್ ಅಲ್ಲಿ ಆದ್ರೂ ಬರ್ಬೋದು, ಅಥವಾ ನಾಳೆ ಅಥವಾ ನಾಡಿದಲ್ಲೂ ಕೂಡ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಸೊ ಇನ್ನೂ ಎರಡು ದಿನ ಬಿಟ್ಟು ನಿಮ್ಮ ಒಂದು ಖಾತೆಗೆ ಬಂದಿಲ್ಲ ಅಂತ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಕ್ಕೆ ಏನನ್ನ ಉತ್ತರನ ಕೊಡಬೇಕು, ಏನು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂದ್ಬಿಟ್ಟು ನಾನು ಕೂಡ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರನ ಹುಡುಕ್ಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ, ಓಕೆನಾ? ಸೊ ಇವಾಗ ನಿಮ್ಗೆ ಏನು ಗೊತ್ತಾಯ್ತು ವಿಷಯ, ಯಾಕೆ ಬಂದಿಲ್ಲ, ಸರ್ವರ್ ಸಮಸ್ಯೆಯಿಂದ ಬಂದಿಲ್ಲ ಅಷ್ಟೇನೆ, ಓಕೆನಾ? ಸೊ ಈಗ ನಿಮ್ಗೆ ಗೊತ್ತಾಯ್ತು 1,11,00,000 ಜನಗಳಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಉಳಿದಂತ ಏನು 17,00,000 ಜನ ಇದಾರೆ ಬರ್ದೇ ಇರೋರು. ಸೊ 1,28,00,000 1,11,00,000 ಜನ ಅರ್ಜಿ ಹಾಕಿದ್ದಾರೆ ಅಂದ್ರೆ ಇನ್ನು 17,00,000 ಜನ ಇಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ. ಯಾವ ಕಾರಣಕ್ಕಾಗಿ ಅವರು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಅಂತ ಕೇಳೋದಾದ್ರೆ, ಈಗ ಅವ್ರಿಗೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಹೋದ್ರು ತುಂಬಾ ಜನಗಳಿಗೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸೊ ನಿಮ್ಮ ರೇಷನ್ ಕಾರ್ಡ್ ತಪ್ಪಿದೆ ಅಂತ ಏನೋ ತೋರಿಸುತ್ತೆ, ರೇಷನ್ ಕಾರ್ಡ್ ಡೇಟಾ ನಾಟ್ ಫೌಂಡ್ ಅಂತ ತೋರಿಸೋದು, ಅಥವಾ ಇನ್ನೇನೋ ಅವ್ರು ಅರ್ಜಿ ಹಾಕೇ ಇರೋದಿಲ್ಲ ಆದ್ರೂ ಕೂಡ ನಿಮ್ಮ ಅರ್ಜಿ ಈಗಾಗಲೇ ಸಲ್ಲಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಎರರ್ ಮೆಸೇಜ್ಗಳು ಬರ್ತಾ ಇದೆ, ಅಥವಾ EKYC ಪ್ರಾಬ್ಲಮ್ ಅಂತ ತೋರಿಸುತ್ತೆ. ಸೊ ಅದೆಲ್ಲ ಅವರು ಈಗ ತಾನೇ ಸರಿ ಮಾಡಿಸ್ಕೊಂಡಿರ್ತೀರಾ ಅಲ್ವಾ? ಸೊ ಅವ್ರಿಗೂ ಕೂಡ ಇಲ್ಲಿ ಏನು ಗವರ್ನಮೆಂಟ್ ಅವಕಾಶನ ಕೊಟ್ಟಿದೆ, ನೀವು ಮತ್ತೆ ಹೋಗಿ ಒಂದು ವಾರ ಅಥವಾ 15 ದಿನ ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಏನೇನೆಲ್ಲ ಅಪ್ಡೇಟ್ ಮಾಡಿಸಿದಿರಲ್ಲ, ಈಗ ಸರಿ ಮಾಡಿಸ್ಕೊಂಡಿದ್ದೀರಲ್ಲ, ಮತ್ತೆ ಅಪ್ಲಿಕೇಶನ್ ನೀವು ಹಾಕ್ಬೋದು. ನೀವು ಹಾಕಿದ ನಂತರ ನಿಮ್ಗೆ ಏನು ಮುಂದಿನ ತಿಂಗಳಲ್ಲಿ ಹಣ ಸಿಗತ್ತೆ, ಈ ಆಗಸ್ಟ್ ತಿಂಗಳದ್ದು ನಿಮ್ಗೆ ಸಿಗೋದಿಲ್ಲ, ಓಕೆನಾ? ಸೊ ಇವಾಗ ನಿಮ್ಗೂ ಕೂಡ ಕ್ಲಾರಿಟಿ ಸಿಕ್ತು. ಅಂಡ್ ಇವತ್ತು ಫಂಕ್ಷನ್ ನಡೀತು ಅಲ್ವಾ, ಗೃಹಲಕ್ಷ್ಮಿ ಯೋಜನೆ ಚಾಲನೆ ನಡೀತಲ್ಲ, ಎಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ನಡೆದಂತದ್ದು. ನೀವು ಕೂಡ ಟಿವಿ ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಾ, ಮೊಬೈಲ್ ಅಲ್ಲೂ ಕೂಡ ನೋಡಿರ್ತೀರಾ ಅಂದ್ರೆ ಯೂಟ್ಯೂಬ್ ಅಲ್ಲಿ. ಸೊ ತುಂಬಾನೇ ಅದ್ದೂರಿಯಾಗಿ ಈ ಒಂದು ಚಾಲನೆಯನ್ನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದವರು ಅಂತಾನೆ ಹೇಳ್ಬೋದು. ಸೊ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅಥವಾ ಏನು ಖರ್ಗೆ ಅವರಾಗಿರ್ಬೋದು, ಸೊ ಇವರ ಮುಖಾಂತರ ಈ ಒಂದು ಯೋಜನೆಯನ್ನ ಏನು ಲಾಂಚಿಂಗ್ ನ ಸ್ಟಾರ್ಟ್ ಮಾಡಿದ್ರು, ಈ 4ನೇ ಗ್ಯಾರಂಟಿ ಯೋಜನೆಯನ್ನ. ಅಲ್ಲಿ ಸಾಕಷ್ಟು ಮಹಿಳೆಯರು ಸೇರಿದ್ರು ಅಂತಾನೆ ಹೇಳ್ಬೋದು. ಸಾಕಷ್ಟು ಅಂತ ಹೇಳಿದ್ರೆ 5 ಜಿಲ್ಲೆಯ ಜನ ಬಂದಿದ್ರು, 1,00,000 ಹೆಚ್ಚು ಮಹಿಳೆಯರು ಆ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿದ್ದಂಥದ್ದು. ಸೊ ನೀವ್ ಅನ್ಕೊಂಡ್ಬಿಡ್ಬೋದು 5 ಜಿಲ್ಲೆ ಅಂತ ಹೇಳಿದ್ರೆ ಅಲ್ಲಿ ಯಾವ್ಯಾವ ಜಿಲ್ಲೆ ಹೇಳಿ? ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಕೊಡಗು ಜಿಲ್ಲೆ ಮತ್ತೆ ಹಾಸನ ಜಿಲ್ಲೆ, ಈ 5 ಜಿಲ್ಲೆಯ ಜನಗಳು ಅಲ್ಲಿ ಫಂಕ್ಷನ್ಗೆ ಹೋಗಿದ್ದಂಥದ್ದು. ಸೊ ಅವ್ರಗಳಿಗೆ ಮಾತ್ರ ಏನಾದ್ರು ಬಂದ್ಬಿಡ್ತಾ ಇವತ್ತು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ. ಸೊ ಬೆಂಗಳೂರಲ್ಲಿ ಇರೋರ್ಗು ಕೂಡ ಬಂದಿದೆ ಎಷ್ಟೋ ಜನಗಳಿಗೆ. ಸೊ ಅಲ್ಲಿ ಫಂಕ್ಷನ್ ಅಟೆಂಡ್ ಆಗಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಮಾತ್ರ ಏನ್ ಬಂದಿಲ್ಲ, ಅಥವಾ ಫಂಕ್ಷನ್ಗೆ ಹೋಗಿರೋರ್ಗೆ ಮಾತ್ರ ದುಡ್ಡು ಬರುತ್ತಾ ಅಂತ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ, ಹಾಗೂ ಕೂಡ ಇಲ್ಲ. ಸೊ ಎಲ್ಲರ ಖಾತೆಗೂ ನೀವು ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಅರ್ಜಿಯನ್ನ ಸಕ್ಸಸ್ಫುಲ್ ಆಗಿ ಹಾಕಿದ್ರೆ ಅವ್ರಿಗೆಲ್ರಿಗೂ ಕೂಡ ಬರುತ್ತೆ. ಹಾಗೆ ಅಲ್ಲಿ ಹೋಗಿದ್ದಂತಹ ಮಹಿಳೆಯರು ಏನೆಲ್ಲ ಅವರ ಒಂದು ಅಭಿಪ್ರಾಯನ ತಿಳಿಸಿದ್ರು ಅಂತ ನೋಡೋದಾದ್ರೆ, ಸೊ ಎಲ್ಲ ಮಹಿಳೆಯರಿಗೂ ಖುಷಿಯಾಗೋದು ಸಹಜನೇ, 2,000 ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ರೆ, ಅದರಲ್ಲೂ ಒಂದು ಬಡ ಕುಟುಂಬಕ್ಕೆ ನೋಡೋದಾದ್ರೆ, ಹಳ್ಳಿ ಜನಗಳಿಗೆ ನೋಡೋದಾದ್ರೆ ಈ 2,000 ರೂಪಾಯಿ ಖಂಡಿತವಾಗ್ಲೂ ಕಡಿಮೆ ದುಡ್ಡು ಅಲ್ವೇ ಅಲ್ಲ ಅಲ್ವಾ? ನಾವೇನೋ ದೊಡ್ಡ ಜಾಬ್ ಅಲ್ಲಿ ಇದೀವಿ, ಅಥವಾ ನಮ್ಗೆ ಮನೆ ಕಡೆ ತುಂಬಾ ಅನುಕೂಲವಾಗಿದೆ ಅಂತ ಹೇಳಿದ್ರೆ, ಅಯ್ಯೋ ಬಿಡು ಏನ್ 2,000 ರೂಪಾಯಿ ಅಂತ ಅನ್ನೋರು ಇರ್ತಾರೆ. ಬಟ್ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಇದು, ಸೊ ಬರೀ 2,000 ಅನ್ನೋ ರೀತಿ ಖಂಡಿತವಾಗ್ಲೂ ಅಲ್ಲ, ಇದು ದೊಡ್ಡ ಮಟ್ಟದ ಅಮೌಂಟ್ ಅಂತಾನೆ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ಎಲ್ರಿಗೂ ಆದಷ್ಟು ಬೇಗ ಇನ್ನು 2 ದಿನದ ಒಳಗಡೆನೆ ಗೃಹಲಕ್ಷ್ಮಿ ಹಣ ಸಿಗ್ಲಿ. ಸೊ 2 ದಿನ ಬೇಡ, ಇವತ್ತೇ ಸಿಕ್ಕರೆ ಇನ್ನೂ ಒಳ್ಳೇದು ನನಗೂ ಕೂಡ. ನಿಮ್ಗೇನಾದ್ರೂ ಇವತ್ತೇ ಹಣ ಬಂತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ನಿಮ್ಮ ಒಂದು ಕಮೆಂಟ್ ನ ನೋಡಿ ಬೇರೆಯವ್ರಿಗೂ ಕೂಡ ಖುಷಿ ಆಗತ್ತೆ, ಓಕೆ ಇವ್ರಿಗೆ ಬಂದಿದೆ ಅಂದ್ಮೇಲೆ ನನಗೂ ಬರತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಈಗಾಗಲೇ ಹೇಳಿದಾಗೆ 10% ಜನಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದೆ, ಓಕೆನಾ? ಅವ್ರಿಗೆ ಮೆಸೇಜ್ ಬಂದಿರೋದು ಕೂಡ ಪ್ರೂಫ್ ಇದೆ, ಏಕೆಂದ್ರೆ ಈಗ ಟಿವಿ ನ್ಯೂಸ್ ಗಳಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಸೊ ಆ ರೀತಿ ಸುಳ್ಳು ತೋರಿಸ್ಲಿಕ್ಕೆ ಆಗೋದಿಲ್ಲ, ಅಮೌಂಟ್ ಬಂದಿರೋದ್ರಿಂದ ಮಾತ್ರನೇ ಕ್ರೆಡಿಟ್ ಆಗಿರೋದ್ರಿಂದಾನೆ ಅವರು ಮೆಸೇಜ್ ನ ತೋರಿಸ್ಲಿಕ್ಕೆ ಆಗುವಂತದ್ದು. ಅದರಲ್ಲಿ ಮೆಸೇಜ್ ಯಾವ ರೀತಿ ಬಂದಿರುತ್ತೆ ಗೊತ್ತಾ? ಸೊ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ, ನಿಮ್ಮ ಏನು GLMN ಅಂತ ಹೇಳ್ಬಿಟ್ಟು ಏನೋ ಒಂದು ನಂಬರ್ ಇರ್ತಿತ್ತು ನೋಡಿ, ಅರ್ಜಿ ಸಂಖ್ಯೆ, ಆ ನಂಬರ್ ಕೂಡ ಬಂದಿದೆ. ಸೊ ಕರ್ನಾಟಕ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ರಿಸೀವ್ ಆಗಿದೆ ಅಂತಾನೆ ಮೆಸೇಜ್ ಬಂದಿರುವಂತದ್ದು. ಸೊ ಹಾಗಾಗಿ ಖಂಡಿತವಾಗ್ಲೂ ನಿಮ್ಗೂ ಅದೇ ರೀತಿಯಾಗಿ ಮೆಸೇಜ್ ಬರುತ್ತೆ, ವೇಟ್ ಮಾಡ್ತಾ ಇರಿ. ಅಂಡ್ ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯ ಆಗತ್ತೆ, ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ 5 ಯೋಜನೆಗಳಲ್ಲಿ ಇವತ್ತು 4ನೇ ಯೋಜನೆ ಕೂಡ ಗ್ಯಾರಂಟಿ ಯೋಜನೆಯನ್ನ ಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು 2,000 ರೂಪಾಯಿ ಸಿಗ್ತಾ ಇರೋದ್ರ ಬಗ್ಗೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಯುವನಿಧಿ ಯೋಜನೆ ಮುಂದಿನ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಇನ್ನು ಉಳಿದಿರೋದು ಅದೊಂದೇ ಅಲ್ವಾ? ಯುವನಿಧಿ ಯೋಜನೆಯನ್ನ ನಾವು ಮುಂದಿನ ತಿಂಗಳಿಂದ ಅದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತೀವಿ. ಯುವನಿಧಿ ಯೋಜನೆ ಅಂದ್ರೆ ಏನು, ಪದವಿನ ಮುಗಿಸಿರ್ತಾರೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಅಂದ್ರೆ ವಿದ್ಯಾಭ್ಯಾಸನ ಮುಗಿಸಿ ಕೆಲಸ ಹುಡುಕ್ತಾ ಇರ್ತಾರೆ, ಕೆಲಸ ಸಿಕ್ಕಿರೋದಿಲ್ಲ ನೋಡಿ, ಸೊ ಅಂತವ್ರಿಗೆ 3,000 ರೂಪಾಯಿ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಳಿದೆ.
ಸೊ ಇಲ್ಲಿ ಏನೇ ಹೇಳಿರಲಿ ಆದ್ರೆ ಇವರು ಕೊಟ್ಟಂತೆ ನುಡಿದಂತೆ ನಡೆಯುತ್ತಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಹೇಳ್ತಾ ಇದೆ. ಸೊ ಇವತ್ತು ಮಾತ್ರ ನಡೆಯೋದಲ್ಲ, ಈಗ ಏನು 5 ವರ್ಷ ಈ ಒಂದು ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಇರುತ್ತೋ ಆ 5 ವರ್ಷನೂ ಕೂಡ ಕಂಟಿನ್ಯೂಸ್ ಆಗಿ ಎಲ್ಲೂ ಮಧ್ಯದಲ್ಲಿ ಸ್ಟಾಪ್ ಮಾಡದೆ ಈ 5 ಗ್ಯಾರಂಟಿ ಯೋಜನೆಗಳನ್ನ ಮುಂದಕ್ಕೆ ತಗೊಂಡೋಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲಾ ಮಹಿಳೆಯರ ಮಾತ್ರ ಅಲ್ಲ ಪುರುಷರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಮುಂದಿನ ಸರ್ಕಾರ ಕೂಡ ಇದೇ ರೀತಿ ಇವರದೇ ಬರುತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಇವರೇನಾದರೂ 5 ವರ್ಷ ಖಂಡಿತವಾಗ್ಲೂ ನೆರವೇರಿಸಿಕೊಂಡು ಹೋದ್ರು ಅಂತ ಹೇಳಿದ್ರೆ ಆಗ ಖಂಡಿತ ನಂಬಿಕೆ ಬರುತ್ತೆ, ಎಲ್ಲಾ ಜನಗಳಿಗೂ ನಂಬಿಕೆ ಬಂದೇ ಬರುತ್ತೆ ಅಲ್ವಾ. ಸೋ ಹಾಗೆ ಮಾಡ್ಲಿ ಅಂದ್ಬಿಟ್ಟು ನಾವು ಕೇಳ್ಕೊಳ್ಳೋಣ. ಅಂಡ್ ಅವರು ಕೂಡ ಅದೇ ರೀತಿಯಾಗಿ ಹೇಳಿದ್ದಾರೆ, ನಾವು ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಟಾಪ್ ಮಾಡೋದಿಲ್ಲ, ಈ ಗೃಹಲಕ್ಷ್ಮಿ ಯೋಜನೆಯನ್ನ ಸುಮ್ಮನೆ ಗಿಮಿಕ್ಗೋಸ್ಕರ ನಾವು ಮಾಡಿಲ್ಲ. ಸೋ ಇದು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಹೆಣ್ಣು ಮಗಳು ಅವರೇ ಬಂದು ಹೇಳ್ತಾರೆ, ನೀವು ಕಾಂಗ್ರೆಸ್ ಸರ್ಕಾರದವರು ತುಂಬಾನೇ ಸಹಾಯ ಮಾಡಿದೀರಾ ಬಡ ಕುಟುಂಬದವ್ರಿಗೆ, ಈ 5 ವರ್ಷ ನೀವು ಸತತವಾಗಿ ನೆರವೇರಿಸಿದ್ರಿ, ನುಡಿದಂತೆ ನಡೆದಿದ್ದೀರಾ ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಒಂದು ಮೀಡಿಯಾ ಮುಂದೆ ಮಾತಾಡಿರುವಂತದ್ದು. ಸೊ ನೋಡೋಣ 5 ವರ್ಷ ಇರುತ್ತಾ ಹೇಗೆ ಅಂತ ಹೇಳ್ಬಿಟ್ಟು, ಇದ್ರೆ ಎಲ್ಲರಿಗೂ ಕೂಡ ಒಳ್ಳೇದೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ಇವತ್ತಿನ ವಿಡಿಯೋದಿಂದ ಏನು ಕ್ಲಾರಿಟಿ ಸಿಕ್ತು ಅನ್ಕೊಂಡಿದ್ದೀನಿ, ಸೊ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಾನ್ ನಿಮ್ಗೆ ಏನೇ ಸರ್ಕಾರದಿಂದ ಹೊಸ ಹೊಸದಾಗಿ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ನನ್ನ ಚಾನಲ್ನಲ್ಲಿ ಖಂಡಿತವಾಗ್ಲೂ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ, ಪ್ರತಿದಿನ ನನ್ನ ಚಾನಲ್ನಲ್ಲಿ ವಿಡಿಯೋಸ್ನ ವಾಚ್ ಮಾಡ್ತಾ ಇರಿ. ಸೊ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.